ನಮಸ್ಕಾರ ಬಸ್ಸು. ವಿಡಿಯೋ ನೋಡ್ತಿದ್ದೀರಾ ತಾನೇ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಒತ್ಕೊಳ್ಳಿ. ನೆನ್ನೆ ಮತ್ತೆ ಮುಂಬೈ ಇಂಡಿಯನ್ಸು 8ನೇ ಮ್ಯಾಚ್ನ ಸೋತಿರೋದು, ಇನ್ನು ಅಫೀಷಿಯಲ್ ಆಗಿ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಅನ್ಅಫೀಷಿಯಲಿ ಹೇಳೋಕ್ಕಾಗಲ್ಲ, ಏನಾದರೂ ಒಂದು ಲಕ್ಕಾಗಿ ಮಳೆ ಬಂದು ಮೇಲ್ಗಡೆ ಇರೋರೆಲ್ಲ ಔಟ್ ಆಗಿ ಈ ಥರ ಎಲ್ಲ ಆದರೆ ಚಾನ್ಸಸ್ ಇದೆ, ಬಟ್ ಆದರೆ ಅದು ಖಂಡಿತವಾಗ್ಲೂ ಅಸಾಧ್ಯ. ಸೊ ಅಫೀಷಿಯಲಿ ಅವರು ಔಟ್ ಆಫ್ ದ ಟೂರ್ನಮೆಂಟ್. ಈಗ ಯಾರು ಹೊಸ ಹೊಸ ಪ್ಲೇಯರ್ಸ್ಗೆ ಅವಕಾಶ ಕೊಡ್ತಾರೋ ಅದನ್ನು ನಾವು ನೋಡಬೇಕು ಮುಂದಿನ ಮ್ಯಾಚಲ್ಲಿ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಟಿಂಗಿಗೆ ಬಂದರೆ ಅಲ್ಲಿ KL ರಾಹುಲ್ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಥರ ಸೆಂಚುರಿ ಹೊಡೆದಿದ್ದು 103 ರನ್ನು, ಇನ್ನು ಮಿಕ್ಕಿದ 60 ರನ್ನು ಬೇರೆಯವ್ರು ಹೊಡೆದಿದ್ದು. ಯಾರಿಂದನೂ ಅಲ್ಲಿ ಸಪೋರ್ಟೇ ಕೊಡಲಿಲ್ಲ, ಅಲ್ಲಿ ಯಾರೂ ಅಲ್ಲಿ ಸಪೋರ್ಟ್ ಮಾಡಲಿಲ್ಲ. KL ರಾಹುಲ್ ನಿಂತ್ಕೊಂಡು ಕೊನೆವರೆಗೂ ಆಡಿ ನಾಟ್ ಔಟ್ ಹೊಡೆದು ಆಡಿದ್ದು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್. ಅದು ಮುಂಬೈ ಇಂಡಿಯನ್ಸ್ ಮೇಲೆ ಸೆಕೆಂಡ್ ಸೆಂಚುರಿ ಈ ವರ್ಷನೇ ಆಗಿರೋದು, ಒಟ್ ಟೋಟಲಿ 3ನೇ ಸೆಂಚುರಿ ಅದು ಮುಂಬೈ ಇಂಡಿಯನ್ಸ್ ಮೇಲೆ. ಅದು ಒಂದು ಒಳ್ಳೆ ಪ್ಲೇಯರು, ನೆಕ್ಸ್ಟು ಇಂಡಿಯಾ ಫ್ಯೂಚರ್ ಕ್ಯಾಪ್ಟನ್ ಖಂಡಿತವಾಗ್ಲೂ KL ರಾಹುಲ್ನೇ. ಅಲ್ಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗಲ್ಲಿ ಯಾರು ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ. ರೆಲೆ ಮೆರಡಿದ ಕೊನೆಯೇನು ಒಂದು ವಿಕೆಟ್ ತೊಗೊಂಡ್ರು, ಬುಮ್ರಾ ಫಸ್ಟ್ ಸ್ಟಾರ್ಟಿಂಗ್ ಬ್ರೇಕ್ ಥ್ರೂ ಕೊಟ್ಟಿದ್ದು, ಅದಾದಮೇಲೆ ಡ್ಯಾನಿಯಲ್ ಸ್ಯಾಮ್ಸ್ ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡಲಿಲ್ಲ. ಇಲ್ಲಿ ಏನು ಯಾರು ಸ್ಪಿನ್ನರ್ ಅಂತಲೇ ಗೊತ್ತಾಗ್ತಾಯಿಲ್ಲ. ಮುರುಗನ್ ಅಶ್ವಿನ್ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರನ್ನ ಆರಿಸ್ತಾ ಇಲ್ಲ ಇವರು. ಅದಾದಮೇಲೆ ಬಾಸಿಲ್ ತಂಪಿ ಚೆನ್ನಾಗಿ ಮಾಡಿದ್ರು, ಅವ್ರನ್ನ ಬಿಟ್ಟು ಡ್ಯಾನಿಯಲ್ ಸ್ಯಾಮ್ಸ್ನ ಆಡಿಸ್ತಾರೆ. ಡ್ಯಾನಿಯಲ್ ಸ್ಯಾಮ್ಸು ಲಾಸ್ಟ್ ಮ್ಯಾಚಲ್ಲಿ ತೆಗೆದಿದ್ದೆಲ್ಲ ಫ್ಲೂಕ್ ವಿಕೆಟ್ಸು, ಅದೆಲ್ಲ ಬ್ಯಾಟ್ಸ್ಮನ್ ತಪ್ಪಿನ ತೆಗೆದಂಥ ವಿಕೆಟ್ಸ್. ಇವರೇನು ಜೆನ್ಯೂನ್ ಬೌಲಿಂಗ್ ಹಾಕಿ ಏನು ವಿಕೆಟ್ ತೆಗೆದಿಲ್ಲ, ಸ್ಟಂಪ್ ಟು ಸ್ಟಂಪ್ ಏನು ಬೌಲಿಂಗ್ ಮಾಡ್ತಾರೆ ಇವರು. ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇನ್ನು ಸೆಕೆಂಡ್ ಬೌಲಿಂಗಿಗೆ ಬಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಕಂಡಿದ್ದು ದುಷ್ಮಂತ ಚಮೀರ. ಅದು ದುಷ್ಮಂತ ಚಮೀರ ರನ್ಸ್ ಕೊಟ್ಟೇ ಇಲ್ಲ, ವಿಕೆಟ್ ತೆಗ್ದೇ ಇರ್ಬೋದು ಬಟ್ 14 ರನ್ ಕೊಟ್ಟಿದ್ದು, ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಅದರಲ್ಲೂ 19ನೇ ಓವರ್ ಮಾಡಿದ್ರಲ್ಲ, ಔಟ್ ಸ್ಟ್ಯಾಂಡಿಂಗ್ ಓವರ್ ಅದು. ಅದಾದಮೇಲೆ 20ನೇ ಓವರ್ ಸ್ಪಿನ್ನರ್ ಕೃಣಾಲ್ ಪಾಂಡ್ಯ 38 ರನ್ ಇತ್ತು ಒಂದು ಓವರಿಗೆ, ಅದರಲ್ಲಿ 2 ರನ್ ಕೊಟ್ಬಿಟ್ಟು 4 ವಿಕೆಟ್ ಬಂದಿದ್ದು ಆ ಓವರಲ್ಲಿ. ಸಖತ್ ಬೌಲಿಂಗ್, 1-2 ರನ್ ಔಟ್ ಕೂಡ ಆಯಿತು. ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅವರು, ಕೃಣಾಲ್ ಪಾಂಡ್ಯ ಅವರು ಕೂಡ 20ನೇ ಓವರು. ರವಿ ಬಿಷ್ಣಾಗ್ ಸ್ವಲ್ಪ ಕಾಸ್ಟ್ಲಿ ಆದರು, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇನ್ಯಾರು ಸ್ಪಿನ್ನರ್ ಇದ್ದಾರೆ ಅದನ್ನು ನೋಡಬೇಕು. ಆಮೇಲೆ ಇನ್ನೊಂದು ನನಗೆ ಇಂಪ್ರೆಸಿವ್ ಅಂತ ಕಾಣಿದ್ದು ಮೊಹ್ಸಿನ್ ಖಾನ್. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಇವರು ಒಂದು ಒಳ್ಳೆ ವೇರಿಯೇಷನ್ಸ್ ಇಟ್ಕೊಂಡಿರೋಂಥ ಬೌಲರು, ಇವ್ರು ಖಂಡಿತವಾಗ್ಲೂ ಆಡಬೇಕು, ಆಡಿದ್ರೆ ಟೀಮ್ಗೆ ಬಲ ತಂದು ಕೊಟ್ಟೆ ಕೊಡ್ತಾರೆ ಅಂತ. ಫಸ್ಟ್ ಮ್ಯಾಚ್ ಆಡಿದರು ಅವಾಗ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ, ಬಟ್ ನಿನ್ನೆ ಆವೇಶ್ ಖಾನ್ಗೆ ಸ್ವಲ್ಪ ನಿಗಲ್ಸಿದ್ರಿಂದ ಬಂದು ಆಡಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು. ನಾನು ಹೇಳಿದೆ ಇವ್ರಿಗೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ, ಕಂಟ್ರೋಲ್ ಇದೆ ಬೌಲಿಂಗಲ್ಲಿ ಉತ್ತರ ಪ್ರದೇಶ್ ಕಾಡಂಥವ್ರು ಅಂತ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು. ಇನ್ನು ಇವತ್ತಿನ ಮ್ಯಾಚಿಗೆ ಬಂದ್ಬೋಣ, ಪಂಜಾಬ್ ಕಿಂಗ್ಸ್ ಮತ್ತು CSK ಇಬ್ರಿಗೂ ಮಸ್ಟ್ ವಿನ್ ಗೇಮ್ಗಳೇ. ಇನ್ನು ಇನ್ಮೇಲೆ ಈ ಇಬ್ಬರು ಟೀಮ್ಗಳು ಗೆದ್ಕೊಂಡು ಹೋಗಲೇಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ, 10 ಟೀಮ್ಸ್ ಇರೋದು, ಮತ್ತು ಪ್ಲೇ ಆಫ್ಗೆ 4-4 ಟೀಮ್ ಆಗೋದ್ರಿಂದ ಇಲ್ಲಿ ಇಬ್ರಿಗೂ ಕಾಂಪಿಟೇಷನ್ ಜಾಸ್ತಿ ಇದೆ. ಇಲ್ಲಿ ಒಂದು ಮೇಲ್ಗೈ ನನಗೆ ಯಾಕೋ CSK ಅಂತಲೇ ಅನ್ನಿಸ್ತಿದೆ. ಯಾಕೆ ಅಂತೇಳಿದ್ರೆ ಪಂಜಾಬ್ ಕಿಂಗ್ಸಲ್ಲಿ ಒಂದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇಲ್ಲ, ಮತ್ತು ಎಲ್ಲರೂ ಗುದ್ದಪ್ಪಗಳು, ನಿಂತ್ಕೊಂಡು ಆಡೋರಂಥವ್ರು ಯಾರೂ ಕಾಣ್ತಾ ಇಲ್ಲ. ಅಲ್ಲೂ ಒಂದು ಪಕ್ಷ ನಿಂತ್ಕೊಂಡು ಯಾರು ಬೇಕಾದ್ರೆ ರುದ್ರಾಜ್ ಗಾಯಕ್ವಾಡ್ ನಿಂತ್ಕೊಂಡು ಆಡ್ತಾರೆ, ಬೇಕಾದ್ರೆ ರಾಬಿನ್ ಉತ್ತಪ್ಪನ ಅವರು ಆ್ಯಂಕರ್ ರೋಲ್ ಮಾಡ್ತಾರೆ, ಬಟ್ ಆದರೆ ಯಾರು ಕೂಡ ನಿಂತ್ಕೊಂಡು ಆಡೋರು ಇಲ್ಲ. ಬಂದು ಗುದ್ದು ಕ್ಯಾಚ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಬೌಲಿಂಗಲ್ಲಿ ಅಷ್ಟು ಇಂಪ್ರೆಸಿವ್ ಆಗಿ ಕಾಣ್ತಾ ಇಲ್ಲ, ಹರ್ಷದೀಪ್ ಸಿಂಗ್ ಒಂದು ಹಂತ ರನ್ಸ್ ಕೊಡ್ತಾಯಿಲ್ಲ ಅನ್ನೋಬಿಟ್ರೆ ರಬಾಡಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ವೈಭವ್ ಅವರ ಅಂತ ಅವರೊಂದು ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿರ್ಬೋದು, ಬಟ್ ಆದರೂ ಅವರು ಸಿಕ್ಕಾಪಟ್ಟೆ ರನ್ಸ್ ಲೀಕ್ ಮಾಡ್ತಿದ್ದಾರೆ. ರಾಹುಲ್ ಚಹರ್ ಒಂದು ಹಂತಕ್ಕೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಬಟ್ ಬೇರೆ ಯಾರಿಂದನೂ ಅಲ್ಲಿ ಸಪೋರ್ಟ್ ಬರ್ತಾ ಇಲ್ಲ ರಾಹುಲ್ ಚಹರ್ಗೆ. ಹಾಗಾಗಿ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸಂದೀಪ್ ಶರ್ಮಾ ಇದ್ದಾರೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಬೌಲರು, ಅವ್ರನ್ನ ಏನಾದರೂ ತರ್ತಾರ ಇವತ್ತು ಅದನ್ನು ನೋಡಬೇಕು. CSKಲ್ಲಿ ಏನು ಚೇಂಜಸ್ ಮಾಡ್ತಾರೆ ಅದನ್ನು ನೋಡಬೇಕು. ಪ್ರೆಟೋರಿಯಸ್ಸು ಒಳ್ಳೆ ಬೌಲಿಂಗ್ ಮಾಡಿರೋದು, ಮತ್ತು ಲಾರ್ಡ್ ಆಫ್ ದ ಆರ್ಡರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ, ಹಾಗಾಗಿ ಅದೇ ಟೀಮ್ನ ಮುಂದುವರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಜವರ್ಧನ್ ಹಂಗರೇಕರ್ ಅಂತೇಳಿ 19 ಬೌಲರ್ ಒಬ್ಬರಿದ್ದಾರೆ, ಅವ್ರನ್ನ ಏನಾದರೂ ಆಡಿಸ್ತಾರ ಅದನ್ನು ನೋಡಬೇಕು.
ಇನ್ನು ಪಂಜಾಬ್ ಕಿಂಗ್ಸ್ ಅಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಚೇಂಜಸ್ ನೋಡಲ್ಲ, ಸಂದೀಪ್ ಶರ್ಮಾ ಬರುವಂಥ ಸಾಧ್ಯತೆಗಳಿದೆ, ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ನಮಸ್ಕಾರ.